ॐ प्रातरग्निं प्रातरिन्द्रगुं हवामहे प्रातर्मित्रावरुणा प्रातरश्विना प्रातर्भगम् पूषणं ब्रह्मणस्पतिम् प्रातः सोममुतरुद्रगुं हुवेमा ಅಭಿಮಾನ ದೇವತೆಯಂತಹ ಭಗವಾನ್ ಭಾಸ್ಕರನ್ನೇ ಮನಸ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಲ್ವೇ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಎಂದಿನಂತೆ ನಿತ್ಯ ಪಂಚಾಂಗವನ್ನು ತಿಳಿಯೋಣ ಇವತ್ತಿನ ದಿವಸ ಶೋಭಕೃತ್ ನಾಮ ಸಂವತ್ಸರದ ದಕ್ಷಿಣಾಯಣ ಗ್ರೀಷ್ಮಋತು ಆಷಾಢ ಮಾಸದ ಶುಕ್ಲ ಪಕ್ಷದಲ್ಲಿ ಸಪ್ತಮೀ ತಿಥಿಯುಕ್ತವಾಗಿದ್ದರೆ ಹುಬ್ಬ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲಾದಿಗಳ ಸಮಯವನ್ನು ಚಿಂತಿಸ ಹೊರಟ್ರೆ ನೋಡಿ ರಾಹುಕಾಲವು ಸರಿಯಾಗಿ ಸಾಯಂಕಾಲ ಐದು ಗಂಟೆ ಹನ್ನೆರಡು ನಿಮಿಷದಿಂದ ಪ್ರಾರಂಭಗೊಂಡು ಆರು ಗಂಟೆ ನಲವತ್ತೆಂಟು ನಿಮಿಷಗಳ ಪರ್ಯಂತವಾಗಿರುತ್ತೆ ಇನ್ನು ಗುಳಿಕ ಕಾಲಳುವಂಥದ್ದು ಮಧ್ಯಾಹ್ನ ಸರಿಯಾಗಿ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಐದು ಗಂಟೆ ಹನ್ನೆರಡು ನಿಮಿಷಗಳ ಪರ್ಯಂತವಾಗಿದ್ದರೆ ಇನ್ನು ಯಮಗಂಡ ಕಾಲ ಹೇಳುವಂಥದ್ದು ನೋಡಿ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಪ್ರಾರಂಭಗೊಂಡು ಒಂದು ಗಂಟೆ ಐವತ್ತೆಂಟು ನಿಮಿಷಗಳ ಪರ್ಯಂತವಾಗಿರತಕ್ಕಂಥದ್ರಿಂದ ಈ ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲ ಆದಿಗಳನ್ನು ಮೀರಿ ಶುಭವಾಗಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ಆಶಿಸ್ತ ವೀಕ್ಷಕರೇ ಇನ್ನು ದ್ವಾದಶ ರಾಶಿಗಳತ್ತ ಚಿತ್ತವನ್ನು ಹರಿಸೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿದ ಜನಸಿರತಕ್ಕಂಥವರಿಗೆ ಮಾನಸಿಕವಾಗಿರತಕ್ಕಂಥ ಒಂದು ದುಃಖ ಅಸಮಾಧಾನದ ಒಂದು ಸ್ಥಿತಿಗತಿಗಳನ್ನು ಇವತ್ತಿನ ಸಹ ನೀವು ಕಾಣಲಿಕ್ಕಿದ್ರೆ ಅಧಿಕವಾಗಿರತಕ್ಕಂಥ ಒಂದು ಖರ್ಚು ವೆಚ್ಚಗಳನ್ನು ಭರಿಸತಕ್ಕಂಥ ಒಂದು ದಿನವಾದೀತು ಇನ್ನು ಕುಟುಂಬದಲ್ಲಿ ಒಗ್ಗಟ್ಟಿನವನ್ನು ಒಂದು ಕೊರತೆಯನ್ನು ಕೂಡ ಕಾಣತೀರಿ ಅಂತ ಹೇಳ್ತಾ ಈ ದಿನ ದೋಷಗಳ ಪರಿಹಾರ ಅರ್ಥವಾಗಿ ಸೂರ್ಯ ದೇವರ ಪ್ರಾರ್ಥನಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸವಿರಲಿ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡ್ತಾ ದುಡುಕುತನದ ನಿರ್ಧಾರಗಳು ಬೇಡ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತೇನೆ ಇನ್ನು ಸಹನೆಯಿಂದ ವರ್ತಿಸಿ ಎಲ್ಲವೂ ಕೂಡ ಶುಭವಾಗುತ್ತೆ ದೋಷಗಳ ಪರಿಹಾರ ಅರ್ಥವಾಗಿ ಹುರುಳಿ ಕಾಳನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಈ ದಿನ ಶುಭವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಒಳ್ಳೆಯತನದ ದುರುಪಯೋಗವನ್ನು ಮಾಡಿಕೊಂಡಾರು ಎಚ್ಚರಿಕೆಯನ್ನು ವಹಿಸಿ ಇನ್ನು ವಿರಕ್ತವಾದಂತಹ ಒಂದು ಭಾವನೆ ಖಂಡಿತವಾಗಿಯೂ ನಿಮ್ಮನ್ನು ಕಾಡುತ್ತೆ ಇನ್ನು ಅನಿರೀಕ್ಷಿತವಾದಂತಹ ಧನಾಗಮನದ ಯೋಗ ಫಲಗಳನ್ನೇ ಸೂಚಿಸ್ತಾ ದೋಷಗಳ ಪರಿಹಾರಾರ್ಥವಾಗಿ ತಿಮ್ಮಪ್ಪನ ದರ್ಶನಾದಿಗಳನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆತ್ಮಶಕ್ತಿಯ ಒಂದು ಕೊರತೆ ಉಂಟಾಗ್ತಕ್ಕಂಥ ಒಂದು ದಿನವಾದೀತು ಇನ್ನು ಕುಟುಂಬದಲ್ಲಿ ಸಾಮರಸ್ಯತೆಗಳು ಇರದೇ ಇರತಕ್ಕಂಥ ಒಂದು ದುಸ್ಥಿತಿಯನ್ನು ಕಾಣ್ತೀರಿ ಇನ್ನು ಕೆಲಸ ಕಾರ್ಯಗಳಲ್ಲಿ ಆತ್ಮೀಯರ ಒಂದು ಸಹಕಾರವನ್ನು ಬಯಸದಲ್ಲಿ ಖಂಡಿತವಾಗಿಯೂ ಈ ದಿನ ಶುಭವಾಗುತ್ತೆ ದೋಷಗಳ ಪರಿಹಾರಾರ್ಥವಾಗಿ ನಮ್ಮ ಧಾನ್ಯಗಳನ್ನು ದಾನವನ್ನಾಗಿ ನೀಡಿ ಶುಭವಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕೋಪ ಸಿಟ್ಟು ಸಿಟುಕು ಇತ್ಯಾದಿಗಳು ಬೇಡ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡುತ್ತಾ ಬುದ್ಧಿವಂತಿಕೆಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅದರಿಂದ ಶುಭವಾಗುತ್ತೆ ಇನ್ನು ಆರ್ಥಿಕವಾದಂಥ ಒಂದು ಸ್ಥಿತಿಗತಿಗಳು ಉತ್ತಮವಾಗಿರುತ್ತೆ ಅಂತ ಹೇಳ್ತಾ ದೋಷಗಳ ಪರಿಹಾರ ಅರ್ಥವಾಗಿ ಹಸಿರು ಬಟ್ಟೆ ಮತ್ತು ಹೆಸರು ಕಾಳನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಸಿಂಹರಾಶಿಯವರಿಗೆ ಶುಭವಾಗುತ್ತೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಈ ದಿನ ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂಥ ಏನಾದರೂ ಒಂದು ಸಮಸ್ಯೆಗಳನ್ನು ಈ ದಿನ ಅನುಭವಿಸ್ತೀರಿ ಇನ್ನು ಸೇವಾನಿರತ ವೃತ್ತಿದಾರರಿಗೆ ಆದಾಯದ ಒಂದು ಹರಿವು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಿರ್ಧಾರಗಳಿಗೆ ಬದ್ಧರಾಗಿರಿ ಹೇಳ್ತಕ್ಕಂಥ ಒಂದು ಕಿವಿಮಾತು ದೋಷಗಳ ಪರಿಹಾರ ಅರ್ಥವಾಗಿ ಸೂರ್ಯನಾರಾಯಣನ ಆರಾಧನಾ ಮಾತ್ರೆಯಿಂದ ಶುಭ ಉಂಟಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಒತ್ತಡದ ಒಂದು ಸ್ಥಿತಿಗತಿಗಳಿಂದ ಸ್ವಲ್ಪ ಮಟ್ಟಿಗೆ ಹೊರಗಡೆ ಬನ್ನಿ ಹೇಳತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿಕೊಳ್ಳತಕ್ಕಂಥ ಒಂದು ಯೋಗ ಫಲಗಳಿರುತ್ತೆ ಇನ್ನು ಸ್ಥಿರಾಸ್ತಿಯನ್ನು ಗಳಿಸುವತ್ತ ಗಮನವನ್ನು ಹರಿಸಲಿಕ್ಕಿದ್ದೀರಿ ದೋಷಗಳ ಪರಿಹಾರ ಅರ್ಥವಾಗಿ ತಂದೆ ತಾಯಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಈ ದಿನ ಶುಭವಾಗುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಜನಸಿರ್ತಕ್ಕಂಥವರಿಗೆ ಮನಸ್ಸಿಗೆ ಚಿಂತೆ ವ್ಯಾಕುಲತೆಯ ಒಂದು ಸ್ಥಿತಿಗತಿಗಳನ್ನು ಕಾಣ್ತೀರಿ ಇನ್ನು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಿಕೊಳ್ತಕ್ಕಂಥ ಒಂದು ಯೋಗಫಲಗಳನ್ನೇ ಸೂಚಿಸ್ತಾ ಆಸ್ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ತಕ್ಕಂಥದರಿಂದ ಈ ದಿನ ವೃಶ್ಚಿಕ ರಾಶಿಯವರಿಗೆ ಶುಭವಾಗುತ್ತೆ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ ಖಂಡಿತವಾಗಿಯೂ ಈ ದಿನ ಶುಭವಾಗುತ್ತೆ ಇನ್ನು ಧನು ರಾಶಿ ಧನು ಜನಿಸಿರ್ತಕ್ಕಂಥವರಿಗೆ ಈ ದಿನ ಉದ್ಯೋಗದಲ್ಲಿ ಒತ್ತಡದ ಒಂದು ಸ್ಥಿತಿಗತಿಗಳನ್ನು ಕಾಣ್ತೀರಿ ಇನ್ನು ದೃಢವಾದಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ ಹೇಳತಕ್ಕಂಥ ಒಂದು ಸಲಹೆಯನ್ನು ನೀಡುತ್ತಾ ಉತ್ತಮವಾದಂತಹ ಒಂದು ಆದಾಯದ ಸ್ಥಿತಿಗತಿಗಳು ಈ ದಿನ ನಿಮ್ಮಲ್ಲಿ ಖಂಡಿತವಾಗಿಯೂ ಉಂಟಾಗುತ್ತೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ನಮಗ್ರಹಗಳ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಶುಭವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಉತ್ತಮ ಅಂತ ಹೇಳ್ತಾ ಪ್ರವಾಸವನ್ನು ಕೈಗೊಳ್ಳತಕ್ಕಂಥ ಒಂದು ಯೋಗ ಫಲಗಳನ್ನು ಹೇಳ್ತೇನೆ ಇನ್ನು ಕೆಲಸ ಕಾರ್ಯಗಳಲ್ಲಿ ಜಯವು ನಿಮ್ಮ ಪಾಲಿಗೆ ಖಂಡಿತವಾಗಿಯೂ ಇದನ್ನು ದೊರಕುತ್ತೆ ದೋಷಗಳ ಪರಿಹಾರಾರ್ಥವಾಗಿ ಬಿಳಿ ಬಟ್ಟೆ ಮತ್ತು ಅವರೇ ಕಾಳನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ರಿಂದ ಮಕರ ರಾಶಿಯವರಿಗೆ ಶುಭವಾಗುತ್ತೆ ಇನ್ನು ಮುಂದಿನ ರಾಶಿಯಾಗಿ ಕುಂಭ ಕುಂಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಹಣಕಾಸಿನ ಒಂದು ವಿಚಾರದಲ್ಲಿ ಖಂಡಿತವಾಗಿಯೂ ಶುಭ ಉಂಟಾಗ್ತಕ್ಕಂಥದ್ದು ಇನ್ನು ವಿದ್ಯಾರ್ಥಿಗಳಿಗೆ ಜಯಪ್ರಾಪ್ತಿಯಾಗ್ತಕ್ಕಂಥ ಒಂದು ಶುಭ ಫಲಗಳನ್ನು ಹೇಳ್ತಾ ಕಟ್ಟಡವನ್ನು ನಿರ್ಮಾಣವನ್ನು ಮಾಡತಕ್ಕಂಥ ಒಂದು ವ್ಯಾಪಾರಿಗಳು ಅಥವಾ ಆ ರೀತಿಯಾಗಿರತಕ್ಕಂಥ ಒಂದು ಉದ್ಯೋಗಸ್ಥರು ಯಾರ್ಯಾರಿದ್ದೀರೋ ಖಂಡಿತವಾಗಿಯೂ ನಿಮ್ಮ ಪಾಲಿಗೆ ಶುಭ ಉಂಟಾಗ್ತಕ್ಕಂಥ ಲಾಭವನ್ನು ತಂದು ಒಂದು ಶುಭ ಭಾನುವಾರವಾಗಲಿಕ್ಕಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಪ್ರಾತಃ ಕಾಲದ ಅರುಣೋದಯದ ಸೂರ್ಯನನ್ನು ಪ್ರಾರ್ಥಿಸಿ ಶುಭವಾಗುತ್ತೆ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕೀರ್ತಿ ಗೌರವಾದಿಗಳು ಈ ದಿನ ಸಮಾಜದಲ್ಲಿ ದೊರಕುವಂತಹ ಒಂದು ಶುಭ ದಿನವಾಗಲಿಕ್ಕಿದ್ದರೆ ಯತ್ನಿಸಿರತಕ್ಕಂಥ ಒಂದು ಕಾರ್ಯವನ್ನು ಸಿದ್ಧಿಸಿಕೊಳ್ಳತಕ್ಕಂಥ ಒಂದು ಫಲಗಳನ್ನು ಹೇಳ್ತೇನೆ ಇನ್ನು ವಿವಾಹದ ಒಂದು ಯೋಗ ಖಂಡಿತವಾಗಿ ಉಂಟಾಗ್ತಕ್ಕಂಥದ್ದು ದೋಷಗಳ ಪರಿಹಾರಾರ್ಥವಾಗಿ ಗೋಧಿಯ ಕಾಳನ್ನು ದಾನವನ್ನಾಗಿ ನೀಡಿ ಈ ದಿನ ಶುಭವಾಗುತ್ತೆ ದ್ವಾದಶ ರಾಶಿಗಳಲ್ಲಿ ಜನಿಸಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಮಂತ್ರೋಪದೇಶವನ್ನು ಕೊಡ್ತೇನೆ ಸಾಧ್ಯವಾದರೆ ಈ ಒಂದು ಮಂತ್ರವನ್ನು ಗಾಯತ್ರಿ ಮಂತ್ರವನ್ನು ಹೇಳಿಕೊಳ್ಳಿ ಓಂ ಭಾಸ್ಕರಾಯ ವಿದ್ಮಹೆ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್ ಸೂರ್ಯನಾರಾಯಣನ ಗಾಯತ್ರಿ ಮಂತ್ರವಾಗಿರುತ್ತೆ ಸಾಧ್ಯವಾದರೆ ಒಂದು ಸೂರ್ಯ ಗಾಯತ್ರಿಯನ್ನು ಹೇಳ್ತಕ್ಕಂಥದ್ರಿಂದ ನಿಮಗೆಲ್ಲರಿಗೂ ಕೂಡ ಸಣ್ಣ ಮಂಗಳ ಉಂಟಾಗಲಿ ಸರ್ವೇ ಸುಖಿನೋ ಭವಂತು ಅಂತ ಆಶಿಸ್ತಾ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಕಡೆ ನಮ್ಮದು ಬ್ರಾಂಚಸ್ ಇದೆ ಒಂದು ಎಮ್ ಜಿ ರೋಡ್ ಇನ್ನೊಂದು ಪಿಣ್ಯ ಮತ್ತೊಂದು ಮಲ್ಲೇಶ್ವರಂನಲ್ಲಿ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಿ ಹೇಳ್ತಕ್ಕಂಥ ಸೂಚನೆ ಮೇರೆಗೆ ಆನ್ಲೈನ್ ಕನ್ಸಲ್ಟೇಷನ್ ವ್ಯವಸ್ಥೆಯು ಕೂಡ ನಮ್ಮಲ್ಲಿದೆ ಇದರ ಸದುಪಯೋಗವನ್ನು ಕೂಡ ಪಡೆದುಕೊಳ್ಳಬಹುದು ಇನ್ನೊಂದು ಸೂಚನೆ ಇದೇ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಮೈಸೂರು ಮಹಾನಗರದಲ್ಲಿ ಭೇಟಿಗೆ ಅವಕಾಶವಿರುತ್ತೆ ಇದರ ಸದುಪಯೋಗವು ಕೂಡ ಬೇಕಿದ್ದಲ್ಲಿ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿಕೊಳ್ಳಿ ನಾಳೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ